ಹಲೋ ಗೈಸ್, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫಸ್ಟ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೂರ್ಯ ಕುಮಾರ್ ಯಾದವ್ ಅವರ ಆರ್ಭಟ ಕೂಡ ಇತ್ತು, ಆದರೆ 50 ರನ್ನು ಕಂಪ್ಲೀಟ್ ಮಾಡಿಲ್ಲ, ಪಂದ್ಯ ಕೂಡ ಗೆಲ್ಸ್ಕೊಡಲಿಲ್ಲ. ಸುಮಾರು ಜನಕ್ಕೆ ಬೇಜಾರಾಯಿತು, ನಮಗೂ ಕೂಡ ಬೇಜಾರಾಯಿತು. ಇನ್ನೂ ಕೂಡ 2 ಮ್ಯಾಚ್ ಬಾಕಿ ಇದೆ, 2-2 ಪಂದ್ಯವನ್ನು ಗೆದ್ದರೆ ಈ ಒಂದು ಸೀರೀಸ್ ನಾವು ಗೆದ್ದಂಗಾಗುತ್ತೆ. ನೆಕ್ಸ್ಟ್ ಮ್ಯಾಚ್ ತುಂಬ ಇಂಪಾರ್ಟೆಂಟು, ಟೀಮ್ ಇಂಡಿಯಾ ಗೆಲ್ಲಲೇಬೇಕು. ಇದೀಗ ಫಸ್ಟ್ ಮ್ಯಾಚಲ್ಲಿ ಸೂರ್ಯ ಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ನೋಡಿದ್ರಿ, ಒಂದೇ ಒಂದು ಶಾಟು ಹೊಡಿಬಾರ್ದಾಗಿತ್ತು, ಅದನ್ನು ಹೊಡೆದ್ರು, ಕ್ಯಾಚ್ ಕೊಟ್ಟರು, ಹೋದರು. ಇದೀಗ ಆ ಒಂದು ಶಾಟ್ ಬಗ್ಗೆ ಕೂಡ ಮಾತಾಡ್ತಾರೆ, ಜೊತೆಗೆ ಸೋಲಿಗೆ ಕಾರಣವೇನು ಅಂತ ಕೂಡ ಸೂರ್ಯಕುಮಾರ್ ಯಾದವ್ ಅವರು ತಿಳಿಸ್ಕೊಡ್ತಾರೆ. ನಿನ್ನೆ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು 47 ರನ್ಗಳನ್ನು ಹೊಡೆದ್ರು ಬ್ಯಾಟಿಂದ, ತುಂಬಾ ಖುಷಿಯಾಯಿತು. ಜೊತೆಗೆ ಫೀಲ್ಡಿಂಗ್ ಕೂಡ ಚೆನ್ನಾಗಿ ಮಾಡಿದ್ರು. ನೋಡ್ಬೋದು ಸೂರ್ಯಕುಮಾರ್ ಯಾದವ್ ಅವರು ಏನಂದಿದ್ದಾರೆ ಅಂತ. ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ರು, ಇಸ್ ಸೋದಿ ವಿರುದ್ಧ ನಾನು ಆ ಒಂದು ಶಾಟ್ನ ಹೊಡಿಬಾರ್ದಾಗಿತ್ತು, ಜಸ್ಟ್ ಚೆಕ್ ಮಾಡಿದ್ದಷ್ಟೇ, ಎಳ್ದು ಬೀಸಿದ್ರೆ ಅದು ದೂರ ಹೋಗ್ತಿತ್ತು, ನಾನು ಜಸ್ಟ್ ಟಚ್ ಮಾಡಿದೆ, ಅದಕ್ಕೆ ಕೈಗೋಯಿತು. ಬೇಜಾರಾಗುತ್ತೆ, ಆ ಒಂದು ಶಾಟ್ ಹೊಡಿಬಾರ್ದಾಗಿತ್ತು, ಇಲ್ಲಾಂದರೆ ಈ ಒಂದು ಪಂದ್ಯವನ್ನು ನಾವು ಗೆಲ್ಬೋದಾಗಿತ್ತು. ಇದಕ್ಕಿಂತ ಮುಂಚೆ ನಾವು ಬೌಲಿಂಗ್ ಮಾಡಿದ್ರಿ, ಬೌಲಿಂಗಲ್ಲಿ ಕೂಡ ಎಡವಾಟ ಮಾಡಿದ್ರಿ, ಲಾಸ್ಟ್ ಓವರಲ್ಲಿ ಬೇಕಾಬಿಟ್ಟು ರನ್ಗಳನ್ನು ಲೀಕ್ ಮಾಡಿದ್ರಿ, ಅಲ್ಲಿ ರನ್ಗಳನ್ನು ನಾವು ಕಡಿಮೆ ಕೊಟ್ಟಿದ್ರಿ, ಈ ಒಂದು ಪಂದ್ಯವನ್ನು ಗೆಲ್ಬೋದಾಗಿತ್ತು. ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡಿದ್ರು, ಈ ಒಂದು ಸೋಲಿಗೆ ನಮ್ಮ ಟೀಮ್ ಇಂಡಿಯಾದ ಬೌಲಿಂಗ್ ಕಾರಣ. ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಹೊಡೋದು ತುಂಬ ಕಷ್ಟ, ಟರ್ನಿಂಗ್ ಟ್ರ್ಯಾಕು. ಮಿಚೆಲ್ ಸ್ಯಾಂಟ್ನರ್ ಅವರು ಚೆನ್ನಾಗೇ ಬೌಲಿಂಗ್ ಮಾಡಿದ್ರು. ನಮ್ಮ ಭಾರತ ತಂಡದ ಬೌಲರ್ಗಳು 150 ರೋಲ್ಗಡೆ ಕಟ್ ಹಾಕಬೇಕಾಗಿತ್ತು, ಆದರೆ 176 ರನ್ಗಳನ್ನು ಕೊಟ್ಟರು, ಅಲ್ಲಿ ಪಂದ್ಯವನ್ನು ಸೋತ್ರಿ. ಅದನ್ನು ಬಿಟ್ಟರೆ ಇನ್ನೂ ಕೂಡ ನೆಕ್ಸ್ಟ್ ಮ್ಯಾಚ್ ಆಡ್ತೀರಿ ನಾವು.